हाय फ्रेंड्स, वेलकम बैक टू माय चैनल। इवती ना शॉर्ट वीडियो स्टार्ट ಮಾಡ್ತಾ ಇದೀನಿ। सो इवती वीडियो निम्गे इष्ट आगुत्ते अंत अंदुकोळ्तीनि। इष्ट आद्रे लाइक माडि, कमेंट माडि, शेर माडि। सो निमेल्लरिगू गोत्तिरो हागे नानु ऑलरेडी टाइटल अल्ली हाकिदीनि, अंद्रे प्रेमिगळ दिनाचरणेन अंद्रे लवर्स मात्र ಆಚರಿಸಬೇಕಾ, ಯಾಕೆ ಮದುವೆ ಆಗಿರೋರು ಆಚರಿಸಬಾದ ಅಂತ ಹೇಳ್ಕೊಂಡು ಅಷ್ಟೇನೇ। ಅದಕ್ಕೋಸ್ಕರ ಇವತ್ತು ನಾನು ಫುಲ್ ಎಲ್ಲ ರೆಡ್ ರೆಡ್ ರೆಡ್, ಅಂದ್ರೆ ನನ್ನ ಔಟ್ಫಿಟ್ ರೆಡ್ ಕಲರ್ ಇದೆ, ನನ್ನ ಲಿಪ್ಸ್ಟಿಕ್ ರೆಡ್ ಕಲರ್ ಇದೆ, ಎಲ್ಲ ರೆಡ್ ರೆಡ್ ಆಗಿ ಇವತ್ತು ವಿಡಿಯೋ ಮಾಡ್ತಾ ಇದೀನಿ। ಸೊ ಸ್ವಲ್ಪ ಡಿಫರೆಂಟ್ ಆಗಿರಲಿ ಅಂತ ಅನ್ಕೊಂಡು, ಓಕೆನಾ। ಸೊ ಹೇಗಿದೆ ನನ್ನ ಟಾಪ್ ನೋಡಿ, ಮಸ್ತ್ ಇದೆ। ನಾನು 10 ಗೆ ಔಟ್ ಆಫ್ 10 ಕೊಡ್ತೀನಿ ಇದಕ್ಕೆ, ಅಷ್ಟು ಚೆನ್ನಾಗಿದೆ। ಕ್ವಾಲಿಟಿ ವೈಸ್ ಅಷ್ಟೇ, ಮೆಟೀರಿಯಲ್ ಅಷ್ಟೇ, ತುಂಬಾನೇ ಚೆನ್ನಾಗಿದೆ। ರಯಾನ್ ಮೆಟೀರಿಯಲ್ ಮಸ್ತ್ ಇದೆ ಫ್ರೆಂಡ್ಸ್। ಹಾ ಓಕೆ, ಇದಿರಲಿ। ಫಸ್ಟ್ ನಾನು ಇವತ್ತು Meesho ವಿಡಿಯೋ ಮಾಡ್ತಾ ಇದೀನಿ। ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ Meesho ಇಂಡಿಯಾದ ನಂಬರ್ 1 ರೀಸೆಲ್ಲರ್ ಆಪ್। ಇದನ್ನ ನಾವು ಮಾತ್ರ ತಗೊಳ್ಳೋದಲ್ಲ, ರೀಸೆಲ್ ಮಾಡಬಹುದು। ಅದು ಹೇಗೆ ಅಂತ ಆಮೇಲೆ ಹೇಳ್ತೀನಿ। ಸೋ ಹೇಗೆ ಕಾಣಿಸ್ತಾ ಇದೀನಿ, ಫಸ್ಟ್ ನಾನು ರೆಡ್ ಸೂಪರ್ ಆಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು, ಫಿದಾ ಆಗ್ಬಿಟ್ಟಿದ್ದೀನಿ ಒಂದು ರೀತಿ। ಜೊತೆಗೆ ನಾನು ಇದನ್ನ ಆರ್ಡರ್ ಮಾಡಿದ್ದು ಯಾವಾಗ ಗೊತ್ತಾ, ಒಂದು ತಿಂಗಳಾಯ್ತು, ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ। ನನಗೆ ಬೇಗ ಇದು ಬಂದಿರಲಿಲ್ಲ, ಕೆಲವರು ಕ್ವೆಶ್ಚನ್ ಆಗಿದೆ, ನಿಕಿತಾ ಅವರೇ ನಾನು ಆರ್ಡರ್ ಮಾಡಿದೀವಿ ಇನ್ನೂ ಬಂದೇ ಇಲ್ಲ, ಪ್ರಾಡಕ್ಟ್ಸ್ ತುಂಬ ಲೇಟ್ ಆಗ್ತಾ ಇದೆ ಅಂತ। ಕೆಲವೊಂದು ಪ್ರಾಡಕ್ಟ್ಸು ದೂರದಿಂದ ಬರೋ ಹಂಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ನನಗೂ ಆ ರೀತಿ ಆಗಿದೆ। ಸೊ ಅದನ್ನು ಕ್ಲಾರಿಫೈ ಮಾಡಿಬಿಡ್ತಾ ಇದ್ದೀನಿ ನಿಮಗೆ। ಸೊ ನನಗೆ ಇದು ಲೇಟಾಗಿ ಬಂದಿದೆ ಅಂದರೆ ನಾನು ಇದನ್ನು ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನಾಚರಣೆ ಅಲ್ವಾ, ಆವಾಗ ರೆಡ್ ರೆಡ್ ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ವಿಡಿಯೋ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ। ಅದು ನೋಡಿದ್ರೆ ಯಾವತ್ತೋ ಬಂತು, ಸರಿ ಹಾಗೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ। ಸೊ ಯಾಕೆ ಮತ್ತೆ ಮದುವೆ ಆಗದೆ ಇರೋರು ಮಾತ್ರ ಪ್ರೇಮಿಗಳ ದಿನಾಚರಣೆನ ಆಚರಿಸ್ಕೋಬೇಕಾ, ನಾವು ಆಚರಿಸ್ಕೋಬಾರ್ದಾ ಅಂದ್ಕೊಂಡು ಸುಮ್ಮನೆ ಹಾಗೆ ಆಯಿತು। ನಿಮಗೂ ಹೆಂಗೆ ಕಾಣಿಸ್ತಾ ಇದೆ ಔಟ್ಫಿಟ್ ಅನ್ನೋದು ರೆಡ್ ರೆಡ್ ಅನ್ನೋದನ್ನ ಶೇರ್ ಮಾಡ್ತಾ ಇರೋದು। ಸುಮ್ಮನೆ ಎಲ್ಲರೂ ಗೊತ್ತಿರೋ ಹಾಗೆ ನಾನು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಾನು ಶುಗರ್ ಕಾಸ್ಮೆಟಿಕ್ಸ್ದು ಇದು ಹಚ್ಚಿರೋದು ಲಿಪ್ಸ್ಟಿಕ್ಕು ನಂಬರ್ 10। ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರದ್ದೆಲ್ಲ ನಾನು ಕೊಟ್ಟಿರ್ತೀನಿ, ಅಂದರೆ ನನ್ನ ಫೌಂಡೇಶನ್ ಆಗಿರ್ಬೋದು ಮತ್ತು ನಾನು ಏನೇನು ತೊಗೊಂಡಿದ್ದೀನಿ ಅದ್ರ ಲಿಂಕ್ಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್। ನನ್ನ ವಾಚ್ ಕೇಳ್ತಾ ಇರ್ತೀರಾ, ಸೊ ಪ್ರತಿಯೊಂದು ಕೇಳ್ತಾ ಇರ್ತೀರಾ ಅದೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ। ಸೊ ಫಸ್ಟು ಔಟ್ಫಿಟ್ಟು, ಇದನ್ನು ನೀವೇ ತೊಗೊಳ್ಳೋದಲ್ಲ, ನೀವು ರಿಸೇಲ್ ಮಾಡ್ಬೋದು, ಅಂದರೆ ನೀವು ಮಾತ್ರ ತೊಗೊಳ್ಳೋದಲ್ಲ, ಇದನ್ನು ರಿಸೇಲ್ ಮಾಡ್ಬೋದು। ಹೇಗೆ ಅನ್ನೋದನ್ನ ಹೇಳ್ತೀನಿ ಪಟ ಪಟ ಅಂತ ಹೇಳ್ಬಿಡ್ತೀನಿ, ತುಂಬ ಲೇಟ್ ಮಾಡೋದು ಬೇಡ। ನೀವು ರೀಸೇಲ್ ಮಾಡಬೇಕು ಈ ಪ್ರಾಡಕ್ಟ್ ಇವಾಗ, ಎಕ್ಸಾಂಪಲು ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇದನ್ನು ಕಳಿಸ್ಬೇಕು, ನೀವೊಂದು ರೀಸೇಲ್ ಮಾಡ್ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ। ಆದ್ರೂ ನೀವೇನಾದರೂ Meesho ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತು ಅಂತಂದರೆ ಫಸ್ಟ್ನೇ ಆರ್ಡರ್ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಸಿಗತ್ತೆ, ಇಲ್ಲ ಅಂತ ಹೇಳಿದ್ರೆ 20% ಡಿಸ್ಕೌಂಟ್ ಸಿಗತ್ತೆ ಫ್ರೆಂಡ್ಸ್। ಒಂದು ನೀವು Meesho ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತಿದ್ದಂಗೆ ಒಂದು ಕ್ಯಾಟಗರಿ ಓಪನ್ ಆಗುತ್ತೆ, ಅದರಲ್ಲಿ ನಿಮಗೆ ಸುಮಾರು ಕ್ಯಾಟಗರೀಸ್ ಬರುತ್ತೆ, ಮೆನ್ಸ್ ವೇರ್, ಕಿಡ್ಸ್ ವೇರ್, ಹೋಮ್ ಡೆಕೋರ್ ಐಟಮ್ಸ್। ಇಲ್ಲ ಅಂತಂದರೆ ನಾನು ತೊಗೊಂಡ್ರೆ ಈ ಪ್ರಾಡಕ್ಟೇ ಬೇಕಂತಂದರೆ ನೀವು ಸರ್ಚ್ ಬಾರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಕೋಡ್ಸ್ ಎಲ್ಲ ಕೊಟ್ಟಿರ್ತೀನಿ, ಆದ್ರ ಕೋಡ್ಸ್ನ ನೀವು ಜಸ್ಟ್ ಕೊಡ್ತ ಅಂತ ಹೇಳಿದ್ರೆ ಈ ಮಂತಲ್ಲಿ ನಾನು ಏನೇನು ಪ್ರಾಡಕ್ಟ್ಸ್ ತೋರಿಸ್ತಿದ್ದೀನಿ, ಯಾವ್ದ್ಯಾವ್ದು ಚೆನ್ನಾಗಿದೆ ಅದರದ್ದು ಕೋಡ್ಸ್ ಕೂಡ ನಾನು ಎಲ್ಲ ಕೊಟ್ಟಿರ್ತೀನಿ, ನೀವು ಯಾವ್ದು ಬೇಕು ಅದು ಚೆಕ್ ಮಾಡ್ಬೋದು। ಯಾಕಂತಂದರೆ ಬೇರೆ ಬ್ಲಾಗಲ್ಲಿ ಬಂದ್ಬಿಟ್ಟು ನೀವು ಕೇಳ್ತಾ ಇರ್ತೀರಾ, ಯಾಕೆಂತಂದರೆ ನಿಖಿತ ಅವತ್ತು ಬ್ಲೂ ಸ್ಯಾರಿ ತೋರಿಸಿದ್ರಲ್ವಾ, ಅದು ಹೇಗಿದೆ ಅನ್ನೋದನ್ನ ಅದ್ರಲ್ವಾ, ಅದು ಕೋರ್ಸ್ ನಮಗೆ ಸಿಗ್ತಾ ಇಲ್ಲ, ಆ ಕೋರ್ಸ್ ಕೊಡಿ ಅಂತ ನನಗೆ ಹೇಳ್ತಾ ಇರ್ತಾರೆ। ಸೊ ನೀವು ಅದೇ ವಿಡಿಯೋ ನೋಡ್ಬೋದು, ಇಲ್ಲ ಥರ Meesho ವಿಡಿಯೋ ನೋಡಿದ್ರೆ ಈ ಮಂತಲ್ಲಿ ನಾನು ಯಾವುದೇ ತೋರಿಸಿದ್ದೀನಿ ಅದೆಲ್ಲ ಕೋರ್ಸು ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು ಓಕೆನಾ। ನೀವೇ ತಗೊಳಂಗಿದ್ರೆ ಓಕೆ, ಇಲ್ಲ ಅಂತಂದರೆ ರೀಸೇಲ್ ಮಾಡ್ತೀರಾ ಅನ್ನೋ ಹಾಗಿದ್ರೆ ಓಕೆನಾ। ಇಷ್ಟು ನೆಕ್ಸ್ಟು ನಿಮಗೆ ಪ್ರಾಡಕ್ಟು ನಿಮಗೆ ಬೇಕಂತಂದರೆ ಕಾರ್ಟ್ ಕೊಕ್ಕೊಳ್ಳಿ, ಫಸ್ಟು ರಿವ್ಯೂ ನೋಡ್ಕೊಳ್ಳಿ, ಯಾವ್ದು ಬೇಕು ನಿಮಗೆ ಅನ್ನೋದು ರಿವ್ಯೂ ನೋಡಿಕೊಂಡು ಕಾರ್ಟ್ ಕೊಕ್ಕೊಳ್ಳಿ। ಇಲ್ಲಾಂತಂದರೆ ನೀವು ರೀಸೇಲ್ ಮಾಡ್ತೀರಾ, ನಿಮ್ಮ ಕಸ್ಟಮರ್ಗೆ ಕಳಿಸ್ತೀರಾ ಅಂದರೆ ಅಲ್ಲಿ ಶೇರ್ ನೋವು ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಈ ರೀತಿ ಶೇರ್ ಮಾಡ್ಬೋದು, ಆ ಲಿಂಕ್ನ ಶೇರ್ ಮಾಡಿ ಕಸ್ಟಮರ್ಸ್ ಏನಾದರೂ ನಿಮಗೆ ಈ ಪ್ರಾಡಕ್ಟ್ ನಮ್ಗೆ ಇಷ್ಟ ಆಗಿದೆ ಅಂತಂದರೆ ಸೊ ಅದನ್ನು ನೀವು ಕಾರ್ಟ್ಗೆ ಹಾಕ್ಕೊಂಡು ಜಸ್ಟ್ ಆಮೇಲೆ ನೀವು ಅಲ್ಲಿ ಅವರು ಕಸ್ಟಮರ್ ಆಗಲಿ ನೀವಾಗಲಿ ಕ್ಯಾಶ್ ಆನ್ ಡೆಲಿವರಿ ತೊಗೊಳ್ತೀರಾ, ಇಲ್ಲ ಅಂತಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಯಾವ ಆಪ್ಷನ್ ತೊಗೊಳ್ತಾರೆ ಅದರ ಮೇಲೆ ತೊಗೊಂಡು ನೆಕ್ಸ್ಟ್ ಪ್ರೊಸೀಡ್ ಕೊಡಬೇಕಾಗತ್ತೆ। ಅಲ್ಲಿ ನಿಮಗೆ ಪ್ರಾಡಕ್ಟ್ ಅಮೌಂಟ್ ತೋರಿಸುತ್ತೆ, ಸೊ ಏನು ತೊಗೊಳ್ತಾ ಇದ್ದೀರಾ ಅಂತ। ಎಕ್ಸಾಂಪಲ್ ನಾನು ಇವಾಗ ಹಾಕಿರೋ ಕುರ್ತಾ
500 ಅಂತ ಹೇಳಿದ್ರೆ ನಿಮಗೆ ತಗೋಬೇಕಂದ್ರೆ 500 ಕೊಡಿ, ಇಲ್ಲ ಅಂತಂದ್ರೆ ಕಸ್ಟಮರ್ ಗೆ ಏನಾದರೂ ನೀವು ರೀಸೆಲ್ ಮಾಡ್ತಾ ಇದ್ರೆ ಅಂದ್ರೆ ಒಂದು 600 650 ಈ ರೀತಿ 100 ಮತ್ತೆ 150 ರೂಪೀಸ್ ಮಾರ್ಜಿನ್ ಇಟ್ಬಿಟ್ಟು ನೀವು ಅದನ್ನ ಟೈಪ್ ಮಾಡ್ಬಿಟ್ಟು ಪ್ಲೇಸ್ ಆರ್ಡರ್ ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಅಡ್ರೆಸ್ ನೀವು ತಗೊಳ್ಳಂಗಿದ್ರೆ ನಿಮ್ಮ ಅಡ್ರೆಸ್, ಇಲ್ಲ ಅಂತಂದ್ರೆ ಬೇರೆಯವರಿಗೆ ನೀವು ರೀಸೆಲ್ ಮಾಡ್ತಾ ಇದ್ರೆ ಅಂದ್ರೆ ಅವ್ರ ಅಡ್ರೆಸ್ ಹಾಕಿ ಆರ್ಡರ್ ಮಾಡ್ತೀವಿ ಅಂತಂದ್ರೆ ಆ ಪ್ರಾಡಕ್ಟ್ ಅವ್ರಿಗೆ ತಲುಪುತ್ತೆ ಫ್ರೆಂಡ್ಸ್. ತಲುಪಾದ್ಮೇಲೆ ಅದೇನಿದೆ ಮಾರ್ಜಿನ್ ಅಮೌಂಟ್ ಏನಿದೆ ಅದು ನಿಮ್ಮ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ನಂಬರ್ ಕೊಡ್ತು ಅಂತ ಹೇಳಿದ್ರೆ ಅಲ್ಲಿಗೆ ಆ ಅಮೌಂಟ್ ಬರುತ್ತೆ. ಹೀಗೆ ಮೀಶೋ ಆಪ್. ಸೊ ಇನ್ಯಾಕೆ ತಡ, ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಇಷ್ಟ ಆದ್ರೆ ನೀವೇ ತಗೋಬಹುದು. ಇವಾಗ ನಾನೇ ತಗೊಳ್ತಾ ಇದ್ದೀನಿ ನೋಡಿ, ನನ್ಗೆ ಇಷ್ಟ ಆಯ್ತು, ತುಂಬಾನೇ ಇಷ್ಟ ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಆಕ್ಚುಲಿ ಅದರಲ್ಲಿ ಈವ್ನಿಂಗ್ ಟೈಮಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು. ನೋಡಿ, ಬಾಕ್ಸ್ ನಲ್ಲಿ ಈ ಕೋಡ್ ನ ಕೊಟ್ಟಿರ್ತೀನಿ, ನೀವು ಬೈ ಮಾಡಬಹುದು ಫ್ರೆಂಡ್ಸ್. ಓಕೆ, ಆಕ್ಚುಲಿ ಏನ್ ಗೊತ್ತಾ, ನಾನು ನನ್ನ ಹಸ್ಬೆಂಡ್ ಇಟ್ಕೊಂಡು ವಿಡಿಯೋ ಮಾಡ್ಬೇಕು ಅಂತ ಹೇಳ್ಕೊಂಡಿದ್ದೆ. ಆದ್ರೆ ಯಾಕೋ ಹಸ್ಬೆಂಡ್ ಸ್ವಲ್ಪ ಆಫೀಸ್ ಇಂದ ಬರೋದ್ ಲೇಟ್ ಆಗ್ತಾ ಇರತ್ತೆ, ಲೇಟ್ ಆಗ್ತಾ ಇದೆ, ಬೇಗ ಹೋಗ್ತಾ ಇದಾರೆ, ಲೇಟ್ ಆಗಿ ಬರ್ತಾ ಇದಾರೆ. ಆದ್ರಿಂದ ಅವರು ಯಾವುದೇ ವ್ಲಾಗ್ ಅಲ್ಲಿ ಅವರು ಮಾತಿಗೆ ಸಿಗ್ತಾ ಇಲ್ಲ. ಮತ್ತೆ ಅಂತಂದ್ರೆ ಸ್ವಲ್ಪ ವ್ಯೂವರ್ಸ್ ಕೇಳ್ತಾ ಇದ್ರಿ ಯಾಕೆ ಮಾತಿಗೆ ಸಿಗ್ತಾ ಇಲ್ಲ ಅಂತ, ಅದಕ್ಕೋಸ್ಕರ. ಮತ್ತೆ ಇದೊಂದು ಪ್ರಾಡಕ್ಟ್. ಇದಾದ್ಮೇಲೆ ನಾನು ನೋಡಿ ಇದನ್ನು ಆರ್ಡರ್ ಮಾಡಿದೆ, ಪಿಲ್ಲೋ, ರೆಡ್ ಪಿಲ್ಲೋ, ಫ್ಲವರ್ ಟೈಪ್ ಇರೋ ಅಂತದ್ದು. ನಾನು ಆಕ್ಚುಲಿ ಹಾರ್ಟ್ ಟೈಪ್ ಇರೋ ಅಂತದ್ದು ನೋಡಿದೆ, ಅದು ಔಟ್ ಆಫ್ ಸ್ಟಾಕ್ ಬಂದಿದೆ. ಸೊ ಅದ್ರ ಕೋಡ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಇವಾಗ ಏನು ಔಟ್ ಆಫ್ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸಿಗ್ಬೋದು ಅಂತ ಅನ್ಕೊಂತೀನಿ. ಯಾವಾಗ ಬೇಕು ನೀವು ಅವಾಗ ಸರ್ಚ್ ಮಾಡ್ಬೋದು. ನೋಡಿ, ರೆಡ್ ಕಲರ್ ಚೆನ್ನಾಗಿದೆ ಇದು. ಸೋಫಾ ಮೇಲೆ ಇಡ್ಬೋದು, ಇಲ್ಲ ಅಂತಂದ್ರೆ ಬೆಡ್ ಮೇಲೆ ಇಡ್ಬೋದು. ಪಿಲ್ಲೋಗಳು ಬರ್ತಾವಲ್ಲ ಅದ್ರ ಮೇಲೆ ಈ ರೀತಿ ಹೀಗಿಡ್ಬೋದು. ಚೆನ್ನಾಗ್ ಅನ್ಸುತ್ತೆ ಇದು ಅಂತ ಹೇಳ್ಕೊಂಡು ಇದನ್ನ ತರ್ಸಿದೆ. ಒಂದಲ್ಲ ಇದು ಬರೋದು, ಎರಡ್ ಬರತ್ತೆ. ನನ್ ಕವರ್ ಓಪನ್ ಮಾಡೇ ಇಲ್ಲ, ಅಂದ್ರೆ ಓಪನ್ ಮಾಡಿದೆ, ಓಪನ್ ಮತ್ತೆ ಇದ್ರೊಳಗಡೆ ಇಟ್ಟಿದ್ದೀನಿ. ಎಲ್ಲ ರೆಡ್ ರೆಡ್ ಫ್ರೆಂಡ್ಸ್. ಈ ಸರಿ ನನ್ ಜಾಸ್ತಿ ಮೀಶೋನಲ್ಲಿ ರೆಡ್ ಆಪ್ಷನ್ ಜಾಸ್ತಿ ತುಂಬಾ ಇಷ್ಟ ಆಗಿ ಗೊತ್ತಿಲ್ಲ. ಇತ್ತೀಚೆಗೆ ರೆಡ್ ಕಲರ್ ತುಂಬಾನೇ ಇಷ್ಟ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬಾನೇ ಇಷ್ಟ ಆಗ್ತಾ ಇದೆ, ಯಾಕಿರ್ಬೋದು ಅಷ್ಟೊಂದು ಇಷ್ಟ ಆಗ್ತಾ ಇರೋದು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡೋಣ. ನಿಮ್ಗೆ ಯಾರಿಗಾದ್ರೂ ಒಂದು ಐಡಿಯಾ ಬರುತ್ತೆ, ಯಾರಿಗಾದ್ರೂ ಯಾಕೆ ಒಬ್ಬೊಬ್ರು ಒಂದೊಂದರ ಕಲರ್ ಇಷ್ಟಪಡ್ತಾರೆ ಅಂತ ಅಂದ್ರೆ ಅವ್ರ ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಅಂದ್ರೆ ಅವ್ರ ಸಿಗ್ನೇಚರ್ ಅಲ್ಲಿ ಅವ್ರ ಮೆಂಟಾಲಿಟಿ ಹೇಗೆ ಅಂತ ಕಂಡುಹಿಡಿಬಹುದು ಅಂತ ಹೇಳ್ತಾರೆ. ಮತ್ತೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನಲ್ಲಿ ಅವ್ರು ಹೇಗೆ ಅಂತ ಕಂಡುಹಿಡಿಬಹುದು ಅಂತ ಹೇಳ್ತಾ ಇರ್ತಾರೆ. ಆದ್ರಿಂದ ನಿಮ್ಗೆ ನನ್ಗೆ ಯಾಕೆ ಇಷ್ಟೊಂದು ರೆಡ್ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ರೆಡ್ ಸ್ಯಾರಿ ತಗೋಬೇಕನ್ಸುತ್ತೆ, ಮತ್ತೆ ರೆಡ್ ಕುರ್ತೀಸ್ ತಗೋಬೇಕಂತ ಅನ್ಸುತ್ತೆ. ಏನೋ ಒಂಥರ ಮುಖಕ್ಕೆ ತುಂಬಾ ಶೈನಿ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ತಗೋಬೇಕು ಅಂತ ಅನ್ಸುತ್ತೆ ಅಂತ ಅನ್ಕೊಂತೀನಿ ನಾನು. ನೋಡಿ, ನನ್ ಬ್ರೈಟ್ ಆಗಿ ಕಾಣಿಸುತ್ತೆ ನನ್ ಫೇಸ್, ತುಂಬಾನೇ ಬ್ರೈಟ್ ಕಾಣಿಸುತ್ತೆ ನನ್ ಫೇಸ್, ಅದಕ್ಕೋಸ್ಕರ ಹಂಗಂತ ಅನ್ಸ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ಫೈನಲಿ ಇಷ್ಟು ಪ್ರಾಡಕ್ಟ್. ಇದ್ರ ಕೋಡ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಇದು ಪ್ರೈಸ್ ಏನು ತುಂಬಾ ಜಾಸ್ತಿ ಇಲ್ಲ, ಕಮ್ಮಿನೇ ಇರೋ ಅಂತದ್ದು. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಬೈ ಮಾಡ್ಬೋದು ಆರಾಮಾಗಿ. ನೀವು ಕೂಡ ಈ ರೀತಿ ರೆಡ್ ರೆಡ್, ಇಲ್ಲ ಅಂತಂದ್ರೆ ಸರ್ಪ್ರೈಸ್ ಆಗಿ ಹಸ್ಬೆಂಡ್ಗೆ ಈ ರೀತಿ ವ್ಯಾಲೆಂಟೈನ್ಸ್ ಡೇಗೆ ಮಾಡ್ಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗೂ ಕೂಡ ಮಾಡ್ಬೋದು. ನನ್ಗನ್ಸಿರೋ ಪ್ರಕಾರ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಏನು ನಮ್ಗೆಲ್ಲ ಡೈಲಿ ವ್ಯಾಲೆಂಟೈನ್ಸ್ ಡೇನೆ, ಏನು ಅಪರೂಪಕ್ಕೆ ವರ್ಷಕ್ಕೊಂದ್ಸರಿ ವ್ಯಾಲೆಂಟೈನ್ಸ್ ಡೇ ಅಂತೆಲ್ಲ ಏನಿಲ್ಲ, ಡೈಲಿ ವ್ಯಾಲೆಂಟೈನ್ಸ್ ಡೇನೆ ನಿಮ್ದು, ಪ್ರೀತಿಯಿಂದ ಇರ್ತೀವಿ ಅದಕ್ಕೋಸ್ಕರ. ಸೊ ಇಷ್ಟು ಫ್ರೆಂಡ್ಸ್, ಕೋರ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮ್ಗೆ ಬೇಕಿದ್ರೆ ಏನಾದ್ರೂ ಇದೆ ಪ್ರಾಡಕ್ಟ್, ಅದರಲ್ಲೂ ಇದು ತುಂಬಾನೇ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಜಾಸ್ತಿ ಮದ್ವೆ ಆಗದಿರೋ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಮದ್ವೆ ಆಗಿರೋರ್ಗು ಇಷ್ಟ ಆಗುತ್ತೆ, ಮದ್ವೆ ಆಗಿರೋರ್ಗ್ ಮಾತ್ರ ಅಂತ ಅಲ್ಲ. ನೆಕ್ಸ್ಟ್ ಕುರ್ತಿ ಮಾತ್ರ ತುಂಬಾನೇ ಇಷ್ಟ ಆಗುತ್ತೆ, ಮತ್ತೆ 30-40+ 30+ ಅವರಿರೋರ್ಗೂ ಕೂಡ ಇದು ತುಂಬಾನೇ ಇಷ್ಟ ಆಗುತ್ತೆ, ಕಂಫರ್ಟಬಲ್ ಆಗಿ ಅನ್ಸುತ್ತೆ. ನಿಜವಾಗ್ಲೂ ಸೈಜ್ ಕೇಳ್ತಾ ಇರ್ತೀರಾ ಅಲ್ವಾ, ಇದು XXL ನಾನು ತಗೊಂಡಿರೋದು. ಸೊ XXL ತಗೊಂಡಿದ್ದೀನಿ, ಅದಕ್ಕೆ ಇಷ್ಟು ಲೂಸ್ ಇದೆ. ಇದನ್ನ ನಾನು ಫಿಟ್ ಮಾಡಿಸ್ಬೇಕು, ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಫಿಟ್ ಮಾಡಿಸ್ಬೇಕು. ಅವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ನೀಟಾಗಿ ಕುತ್ಕೊಳ್ಳುತ್ತೆ, ಅವಾಗ ಎಲ್ಲಾದರೂ ಹಾಕ್ಕೊಡ್ತೀನಲ್ಲ ಅವಾಗ ತೋರಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಮೀಶೋ ವಿಡಿಯೋನಲ್ಲಿ ಇಷ್ಟೇ. ಸೊ ಈ ಮಂತಿನ ಪ್ರಾಡಕ್ಟ್ಸ್ ಎಲ್ಲ ಫುಲ್ಲು ಡೀಟೇಲ್ ಆಗಿ ಕೋಡ್ಸ್ ಎಲ್ಲ ಕೊಟ್ಟಿರ್ತೀನಿ, ಏನೇನು ಶೇರ್ ಮಾಡಿದ್ದೀನಿ, ಸೀರೆಗಳಾಗಿರ್ಬೋದು, ಯಾವುದೇ ಪ್ರಾಡಕ್ಟ್ಸ್ ಆಗಿರಲಿ ನಾನು ಡೀಟೇಲ್ ಕೊಟ್ಟಿರ್ತೀನಿ. ಇನ್ನೂ ಒಂದು ಎರಡು ಐಟಮ್ಮು ರೆಡ್ ರೆಡ್ ಕಲರ್ದೇ ಕುರ್ತೀಸ್ ಆಗಿರ್ಬೋದು, ಇನ್ನು ಏನೇನೋ ಬುಕ್ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ, ಸರಿನಾ? ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಈ ಕುರ್ತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಬೇಕು ಅಂತ ಹೇಳಿದ್ರೆ ತಗೊಳ್ಬೋದಲ್ವಾ. ಆ್ಯಂಡ್ ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡ್ಬೋದು, ರಿಸೆಲ್ ಮಾಡ್ಬೋದು, ಇಲ್ಲ ನಿಮ್ಗೆ ಬೇಡ ಅಂದರೆ ನೀವೇ ತಗೊಳ್ಬೋದು ಫ್ರೆಂಡ್ಸ್. ಓಕೆ, ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಶಾರ್ಟ್ ವಿಡಿಯೋ. ನಿಮ್ಗೆ ಏನಾದರೂ ಇವತ್ತಿನ ಶಾರ್ಟ್ ವಿಡಿಯೋ
ಹೇಳಿದ್ರಲ್ಲ ನಮ್ಗೆ ಎನಿ ಟೈಮ್ ಪ್ರೇಮಿಗಳ ದಿನಾಚರಣೆ ದಿನನೇ ಎನಿ ಡೈಲಿ ನಮ್ಗೆ ಪ್ರೇಮಿಗಳ ದಿನನೇ ಡೈಲಿ ನಮ್ಗೆ ವ್ಯಾಲೆಂಟೈನ್ಸ್ ಡೇನೇನೆ. ಸೊ ಆದ್ರಿಂದ ನಿಮ್ಗೆ ಏನನ್ಸುತ್ತೆ ನಾನು ಹೇಳೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.